ನೋಡಿದಂತೆ ನಡೆದ ಶಾಸಕ ಡಾಕ್ಟರ್ ಎನ್ಟಿ ಶ್ರೀನಿವಾಸ್. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಕ್ಷೇತ್ರದ ಶಾಸಕ ಡಾಕ್ಟರ್ ಎನ್ಟಿ ಶ್ರೀನಿವಾಸ್ ರವರು ತಾವು 3 ದಿನಗಳ ಹಿಂದೆಯಷ್ಟೇ ಗ್ರಾಮಸ್ಥರಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ರು. ಆ ಭರವಸೆಯಂತೆ ಆ ಭರವಸೆಯನ್ನು ಈಡೇರಿಸಿದ್ದಾರೆ. ಗ್ರಾಮದಲ್ಲಿನ ದೇವರ ಎತ್ತುಗಳಿಗೆ ಮೇವನ್ನು ಒದಗಿಸಿಕೊಡುವ ಮೂಲಕ ಭರವಸೆಯನ್ನು ಈಡೇರಿಸಿದ್ದಾರೆ. ಈ ಮೂಲಕ ಅವರು ಎತ್ತುಗಳ ಪಾಲಿಗೆ ಹಾಗೂ ಜನತೆಗೆ ಕೊಟ್ಟ ಮಾತಿಗೆ ತಪ್ಪಿ ನಡೆಯದ ಪುಣ್ಯಕೋಟಿಯಾಗಿದ್ದಾರೆ. ಕೂಡ್ಲಿಗೆ ಕ್ಷೇತ್ರದ ಕೆ ದಿಬ್ಬದಹಳ್ಳಿ ಗ್ರಾಮಕ್ಕೆ ಶಾಸಕ ಡಾಕ್ಟರ್ ಎನ್ಟಿ ಶ್ರೀನಿವಾಸರವರು ಇದೇ February 8 ದೇವರಹಟ್ಟಿ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ತಾಲೂಕಿನ ಸಮಸ್ತ ಜನತೆಗೆ ಮತ್ತು ನಾಡಿನ ಜನರ ಬಳಿತಿಗಾಗಿ ಅವರು ದೇವರಲ್ಲಿ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿದರು. ಆ ಸಂದರ್ಭದಲ್ಲಿ ಜನರ ಕಷ್ಟಗಳನ್ನು ಕೂಡ ಆಲಿಸಿದರು. ಅದೇ ಸಂದರ್ಭದಲ್ಲಿ ದೇವರ ಎತ್ತುಗಳು ಅಗತ್ಯ ಮೇವು ನೀರು ಇಲ್ಲದೆ ಸಂಕಷ್ಟದ ಸ್ಥಿತಿಯಲ್ಲಿರುವುದು ಅವರಿಗೆ ತಿಳಿದು ಬಂತು. ಶಾಸಕರು ಸ್ಥಳದಲ್ಲೇ ಸಂಬಂಧಪಟ್ಟ ಇಲಾಖಾಧಿಕಾರಿಗಳೊಂದಿಗೆ ಚರ್ಚೆಯನ್ನು ಮಾಡಿದರು. ಅಧಿಕಾರಿಗಳಿಂದ ಗೋಶಾಲೆಗಳು ತೆರೆಯುವುದು ತುಂಬ ತಡವಾಗಬಹುದು ಅಂತ ಅವರಿಗೆ ಮನವರಿಕೆ ಆಯಿತು. ಆಗ ಕೂಡಲೇ ಶಾಸಕರು ದೇವರ ಎತ್ತುಗಳಿಗೆ ತಾವು ಶೀಘ್ರವೇ ಅಗತ್ಯ ಮೇವು ಒದಗಿಸಿಕೊಡುವುದಾಗಿ ಭರವಸೆಯನ್ನು ಕೂಡ ಕೊಟ್ಟಿದ್ದರು. ಅದರಂತೆ ಶಾಸಕರು ಕೊಟ್ಟ ಮಾತಿಗೆ ತಪ್ಪದೆ ದೇವರ ಎತ್ತುಗಳಿಗೆ ಇದೇ February 11 ಭಾರೀ ಪ್ರಮಾಣದಲ್ಲಿ ಮೇವನ್ನು ಒದಗಿಸಿಕೊಟ್ಟಿದ್ದಾರೆ. ಅವರು ಈ ಮೂಲಕ ಕ್ಷೇತ್ರದ ಜನರ ಪ್ರೀತಿ ಮತ್ತು ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ. ಅವರು ಅಧಿವೇಶನದಲ್ಲಿ ಇದ್ದರೂ ಕೂಡ ಕ್ಷೇತ್ರದಲ್ಲಿ ಕೆಲಸ ನಿಲ್ಲಬಾರದು ಅಂತ ಮುಖಂಡರಿಗೆ ಮನವಿ ಮಾಡಿ ಮೇವಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಶಾಸಕರು ಮೇವನ್ನು ದೇವರ ಎತ್ತುಗಳಿಗೆ ಒದಗಿಸಿದ ಸಂದರ್ಭದಲ್ಲಿ ಮುಖಂಡರಾದ ಗುರುಸಿದ್ದನ್ಗೌಡರು, ಮಲ್ಲಿಕಾರ್ಜುನಗೌಡರು, ಕಾವಲಿ ಶಿವಪ್ಪ, ಕಂಪ್ಯೂಟರ್ ರಘು, ದಿಬ್ಬದಾಡಿ ಯರಿಸ್ವಾಮಿ ಹಾಗೂ ಶಾಸಕರ ಆಪ್ತ ಸಹಾಯಕರಾದ ಮರಳು ಸಿದ್ದಪ್ಪ ಸೇರಿದಂತೆ ಮುಂತಾದವರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಶಾಸಕರು ಬೆಳಗಾವಿ ಅಧಿವೇಶನದಲ್ಲಿ ಕೂಡ ದೇವರ ಎತ್ತುಗಳಿಗೆ ಸೂಕ್ತವಾದ ಸಂರಕ್ಷಣೆ ಸಂಪೋಷಣೆಗೆ ಅಗತ್ಯ ಕ್ರಮಕ್ಕಾಗಿ ಧ್ವನಿ ಎತ್ತಿದ್ದಾರೆ. ಶಾಸಕರು ಕ್ಷೇತ್ರದ ಪ್ರತಿ ಊರು ಸುತ್ತಿ ಗ್ರಾಮಸ್ಥರು ಕುಂದು ಕೊರತೆಗಳನ್ನು ಆಲಿಸುತ್ತಿದ್ದಾರೆ ಹಾಗೂ ಜನರ ಸಮಸ್ಯೆಗಳನ್ನು ಸ್ಥಳದಲ್ಲೇ ಬಗೆಹರಿಸ್ತಾ ಇದ್ದಾರೆ. ದೇವರ ಎತ್ತುಗಳು ಮೇವು ನೀರು ಇಲ್ಲದೆ ಬಳಲಿರುವುದನ್ನು ಕಂಡ ಶಾಸಕರು ತಾಲೂಕಿನ KDP ಸಭೆಯಲ್ಲಿ ಅಗತ್ಯ ಸೌಕರ್ಯಗಳನ್ನು ಒದಗಿಸಿಕೊಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಸೂಚಿಸಿದ್ದರು. ಸರ್ಕಾರದಿಂದ ದೇವರ ಎತ್ತುಗಳಿಗೆ ಮೇವು ನೀರು ಒದಗಿಸಲು ಕಾನೂನು ಅಡಿಯಲ್ಲಿ ಅವಕಾಶ ಇಲ್ಲ ಅಂತ ಅಧಿಕಾರಿಗಳು ತಿಳಿಸಿದರು. ಕ್ಷೇತ್ರದಲ್ಲಿ ಸುಮಾರು 1,000 ದೇವರ ಎತ್ತುಗಳು ಇರುವುದನ್ನು ಕಂಡ ಶಾಸಕರು ಬೆಳಗಾವಿ ಅಧಿವೇಶನದಲ್ಲಿ ಸಂಬಂಧಿಸಿದಂತೆ ಧ್ವನಿ ಎತ್ತಿ ಸರ್ಕಾರದ ಗಮನ ಕೂಡ ಸೆಳೆದಿದ್ದರು. ಈ ಮೂಲಕ ಅವರಲ್ಲಿನ ಕಾಳಜಿ ವ್ಯಕ್ತವಾಗಿದೆ. ಅದಕ್ಕಾಗಿ ಕೂಡ್ಲಿಗೆ ಪಟ್ಟಣದ ನಾಗರಿಕರು, ತಾಲೂಕಿನ ಸಮಸ್ತ ಜನತೆ ಶಾಸಕರ ಹೃದಯ ಶ್ರೀಮಂತಿಕೆಗೆ ಬೀದ ಆಗಿರುವುದಂತೂ ಸತ್ಯ. ವರದಿ ವಿಜಯ ಋಷಭೇಂದ್ರ, ಮಹಾಯುಧ ನ್ಯೂಸ್, ಕೂಡ್ಲಿಗೆ. ಪ್ರತಿ ಊರಿಗೆ ದೇವರೆತ್ತಿಗಳು ಅಂದರೆ ಭಾಳ ತುಂಬ ವರ್ಷಗಳಿಂದ ದೇವರೆತ್ತಿಗಳಂದರೆ ಬುಡಕಟ್ಟು ಜನ ಅದು ನಡ್ಕೊಂಬಂದಿದೆ. ಹಂಗಾಗಿ ಈ ಸಾರಿ ತುಂಬ ಬರಗಾಲ ಇರೋದರಿಂದ ಡಾಕ್ಟರ್ ಎನ್ಟಿ ಶ್ರೀನಿವಾಸ್ ಸರ್ ಎಲ್ಲ ಪ್ರತಿ ಹಳ್ಳಿಗೆ ವಿಸಿಟ್ ಮಾಡಿದಾಗ ಅವ್ರ ಕೋರಿಕೆ ದೇವರ ಎತ್ತುಗಳು ಪೂಜಾರಿಗಳು ನಮಗೆ ಮೇವಿಲ್ಲಣ ಅಂದಾಗ ಆ ಕ್ಷಣವೇ ಅವರು ಹತ್ತರದಿಂದ ನೋಡಿ ಅವ್ರನ್ನ ತುಂಬ ಇದು ಮಾಡಿ ನಾಳೆನೇ ಕಳಿಸ್ತೀವಿ ಅಂತೇಳಿ ಎಲ್ಲರಿಗೂ ಇದು ಮಾಡಿ ಪ್ರತಿ ಇದಕ್ಕೂ 50 ಟನ್ ಮಾಡಿ ಫ್ರೀಯಾಗಿ ಅವ್ರ ಸ್ವಂತ ವೈಯಕ್ತಿಕ ಖರ್ಚಿಂದ ಮಾಡಿದ್ದಾರೆ. ಅವ್ರಿಗೂ ನನ್ನ ಕಡೆಯಿಂದ ತುಂಬ ಹೃದಯ. ಕೂಡ್ಲಿಗೆ ತಾಲೂಕಿನ ಎಲ್ಲ ಕ್ಷೇತ್ರದ ಜನಗಳು ತುಂಬ ಅಭಿಮಾನ ಪಟ್ಟು ಪ್ರತಿದಿನ ಅವರೇ ಖುದ್ದಾಗಿ ಬಂದು ಇಲ್ಲಿ ನಿಂತಿದ್ದು ಅದು ಬರ್ರಿ ಅಂತೇಳಿ ಪ್ರತಿ ಗಾಡಿಗೂ ಬಂದು ಅವರು ವಿಸಿಟ್ ಮಾಡಿ ನಮ್ಮದು ನಮ್ಮ ದೇವರ ಎತ್ತುಗಳು ಅನ್ನಂಗೆ ಪ್ರತಿದಿನ ಅವ್ರು ನೋಡಿ ನೋಡಿ ನಮ್ಮ ಶಿವಣ್ಣ ಎಲ್ಲರೂ ಕಾರ್ಯಕರ್ತರು ಭಾಳ ಚೆನ್ನಾಗಿ ಇದು ಮಾಡ್ತಿದ್ದಾರೆ. ನಮಸ್ಕಾರ. ಶಾಸಕರಾದಂಥ ಜನಪ್ರಿಯ ಶಾಸಕರಾದಂಥ ಎನ್ಟಿ ಶ್ರೀನಿವಾಸ್ ಅವರು ಈ ಒಂದು ಕ್ಷೇತ್ರಕ್ಕೆ ಅಪಾರವಾದವನ್ನು ಕೊಡುಗೆ ಕೊಟ್ಟಿದ್ದಾರೆ. ಅದರ ಅಂಗವಾಗಿ ಇವತ್ತು ಮೇವು ವಿತರಣೆ ಅಂದರೆ ಈ ಊರುಗಳಲ್ಲಿ ಬಿಟ್ಟಿರ್ತಕ್ಕಂಥ ದನಗಳಿಗೆ ಮೇವಿಲ್ಲದೆ ಅಲ್ಲಿ ಇಲ್ಲಿ ಅಲ್ಲಾಡ್ತಾ ಇದ್ದವು ಈ ದೇವರ ಎತ್ತುಗಳು ಅಂತ ಅವನ್ನ ಹೇಳ್ತಾ ಇದ್ದಾರೆ. ಅಂಥ ಅವನ್ನೆಲ್ಲರನ್ನು ಹಳ್ಳಿಗಳಿಗೆ ನೋಡಿಕೊಂಡು ಅದನ್ನು ಮನಗಂಡು ತಾವುಗಳು ಉಚಿತವಾಗಿ ಅವಕ್ಕೆ ಮೇವು ವಿತರಣೆ ಮಾಡೋ ಒಂದು ಒಳ್ಳೆಯ ಕೆಲಸವನ್ನು ಅವರು ಮಾಡಿದ್ದಾರೆ. 50 ಟನ್ ಮೇವುಗಳನ್ನು ಕೊಟ್ಟು ಈ ಒಂದು ಎಲ್ಲ ನಮ್ಮ ಕೂಡ್ಲಿಗಿ ತಾಲೂಕಿನ ಎಲ್ಲ ಜಾನುವಾರು ಒಂದು ಉಚಿತವಾಗಿ ತಮ್ಮ ಸರ ತರಿಸಿ ಇದನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಕೂಡ್ಲಿಗಿ ಶಾಸಕರ ಪರವಾಗಿ ಹಾಗೂ ಕೂಡ್ಲಿಗಿ ಜನತೆಯ ಪರವಾಗಿ ನಾವು ಅವರಿಗೆ ಧನ್ಯವಾದವನ್ನು ಹೇಳ್ತಾವೆ. ಧನ್ಯವಾದ. ತಾಲೂಕಿನ ರೆಡಿ ಆಗಿಲ್ಲ, ಒಂದು ನಿಮಿಷ ರೆಡಿ ಅಂತಾರೆ. ಓಕೆ ಓಕೆ. ಕೆ ದಿಬ್ಬದಹಳ್ಳಿ ಗ್ರಾಮದಲ್ಲಿರ್ತಕ್ಕಂತಹ ಮರಕುಂಟ್ಲಿ ದೇವರ ಎತ್ತುಗಳ ಅವು ಪ್ರತಿ ವರ್ಷ 2 ಬಾರಿ ಅವು ಎತ್ತುಗಳ ಹರಿತಕ್ಕಂಥ ಒಂದು ಕಾರ್ಯವನ್ನು ನಡೆಸ್ಕೊತ ಬಂದಿದ್ದಾರೆ. ಇದೇ ತಿಂಗಳು 26 ಸಮೇತವಾಗಿ ಅದರ ಜಾತ್ರೆಯೂ ಇದೆ. ಅಂಥ ಸಂದರ್ಭದಲ್ಲಿ ಊರಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ನಮ್ಮ ಶಾಸಕರು ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಮುಖಂಡರು ಮತ್ತು ಆ ದೇವರಿಗೆ ಸಂಬಂಧಪಟ್ಟಂಥ ಅನೇಕ ಜನರು ಈ ವರ್ಷ ಬರಗಾಲ ಇರೋದರಿಂದ
ನಮಗೆ ಮೇವಿನ ಅವಶ್ಯಕತೆ ಇದೆ, ದಯಮಾಡಿ ನೀವು ಮೇವನ್ನು ಒದಿಸ್ಕೊಡಿ ಅಂತಂದು ಹೇಳ್ಬಿಟ್ಟು ಅವರು ಅವರಲ್ಲಿ ಮನವಿ ಮಾಡಿದರು. ಆ ಮನವಿಗೆ ಸ್ಪಂದಿಸಿರ್ತಕ್ಕಂಥ ನಮ್ಮ ಶಾಸಕರು, ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸ ಎಂಟಿ ಅವರು ಈ ದೇವರ ಎತ್ತುಗಳಿಗೆ ಸುಮಾರು 50 ಟನ್ನು ಮೇವನ್ನು ಉಚಿತವಾಗಿ ಅವರ ಸ್ವಂತ ಖರ್ಚಿನಿಂದ ಅವರು ಒದಿಸಿಕೊಟ್ಟಂಥ ಅವರಿಗೆ ನಮ್ಮ ಎಲ್ಲ ಕೂಡ್ಲಿಗೆಯ ಎಲ್ಲ ಮತದಾರರು ಮತ್ತು ನಮ್ಮ ಜನರ ಎಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ನಾವು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸೋಣ ಅಂತ ಮಾತಾಡ್ತೀವಿ. ಈ ಒಂದು ಮಾತುಗಳನ್ನು ಹೇಳಿ ನಾನು ನನ್ನ ಮಾತಿಗೆ ವಿರಾಮ ಹೇಳ್ತೇನೆ.